ಚುನಾವಣೆ ಬಂದ 5 ವರ್ಷ ನಾನೇ 2023 ಚುನಾವಣೆಗೆ ನೀವು ಬಂತವನ್ನ ಮಾಡಿದ್ದು ಹಳೆ ಚುನಾವಣೆಗೆ ಅಥವಾ ಹಿಂದಿನ ಚುನಾವಣೆಗೆ ಅಲ್ಲ 2023 ಅದನ್ನೇ ನಾನು ಹೇಳ್ತಾ ಇರೋದು ಹೇಳಿದ್ದವಾಗ ಪ್ರಾಕ್ಟೀಸ್ ಇನ್ನೂ ಮಾಡಿಲ್ಲ ಪಾಪ ಇನ್ನು 25 ದಿನ ಇರೋದು ಎಕ್ಸ್ಕ್ಯೂಸ್ ಕೊಡೋಣ ಅಂತ ಹೇಳ್ತಾ ಇದ್ದೀನಿ ನಾನು ನಿಮ್ಮ ಪರನೇ ಮಾತಾಡ್ತಾ ಇರೋದು ಅಲ್ಲ ಏನು ಎಕ್ಸ್ಕ್ಯೂಸ್ ಇಲ್ಲ ಅವರೆಲ್ಲ ಹಿರಿಯ ನಾಯಕರು ಇದ್ದಾರೆ ನಾವು ಹಂಗೆಲ್ಲ ಕೇವಲವಾಗಿ ಮಾತಾಡೋಕ್ಕಲ್ಲ ಸನ್ಮಾನ್ಯ ಎಚ್ ಡಿ ರೇವಣ್ಣ ಅವ್ರದ್ದು ಜಿಲ್ಲೆಯಲ್ಲಿ ಅವ್ರದೇ ಆದಂಥ ಶಕ್ತಿ ಇರೋಂಥವ್ರು 50 ವರ್ಷದಿಂದ ರಾಜಕಾರಣ ಮಾಡ್ಕೊಂಡು ಬಂದಿದ್ದಾರೆ ಅವ್ರ ಮಗನ ಎಂ ಪಿ ಮಾಡಿದ್ದಾರೆ ಮಗನ ಎಮ್ ಎಲ್ ಸಿ ಮಾಡಿದ್ದಾರೆ ಜಿಲ್ಲೆಯಲ್ಲಿ 7 ಕಾರನ್ನು ಗೆದ್ದಿದ್ದಾರೆ ಸನ್ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಎಂ ಪಿ ಸೋತಂಥ ಸಂದರ್ಭದಲ್ಲೂ ಕೂಡ ಜಿಲ್ಲೆಯಲ್ಲಿ ತಮ್ಮ ಪಕ್ಷವನ್ನು ಗೆಲ್ಸ್ಕೊಂಡು ಇಡೀ ರಾಜ್ಯದಲ್ಲಿ ಒಂದೇ ಒಂದು ಕ್ಷೇತ್ರ ಗೆದ್ದಿದೆ ಅಂತ ಹೇಳಿದ್ರೆ ಅದು ಹಾಸನ ಅಷ್ಟು ಶಕ್ತಿ ರೇವಣ್ಣ ಅವ್ರಿಗಿದೆ ಯಾವ ಕಾರಣಕ್ಕೆ ರೇವಣ್ಣ ಅವ್ರಿಗೆ ಶಕ್ತಿ ಇಲ್ಲ ಅಂತ ಹೇಳಿ ನೀವೆಲ್ಲ ಭಾವಿಸ್ತಿದ್ರಿ ನನಗೆ ಗೊತ್ತಿಲ್ಲ ಖಂಡಿತವಾಗ್ಲೂ ರೇವಣ್ಣ ಅವ್ರಿಗೆ ಅವ್ರದೇ ಆದ ಶಕ್ತಿ ಇದೆ ಒಂದು ಎಮ್ ಎಲ್ ಸಿ ಬೆಂಗಳೂರು ಗ್ರಾಮಾಂತರದಲ್ಲಿ ಸೋತಂತ ಸಂದರ್ಭದಲ್ಲೂ ನಮ್ಮ ಹಾಸನದಲ್ಲಿ ಎಮ್ ಎಲ್ ಸಿ ಗೆಲ್ಸ್ಕೊಂಡಿದ್ದಾರೆ ಅವ್ರದ್ದು ಜಾತ್ಯತೀತ ಜನತಾ ದಳ ಅಂತ ಹೇಳಿದ್ರೆ ಎಚ್ ಡಿ ರೇವಣ್ಣ ಹಾಸನಿಗೆ ನಮ್ಮ ರಾಜಕೀಯ ವಿರೋಧಿ ಇರ್ಬೋದು ಯಾವುದೇ ಶತ್ರು ಆಗಲಿ ಗುಣಕ್ಕೆ ಮತ್ಸರ ಇರಬಾರ್ದು ಅವ್ರ ಶಕ್ತಿ ಬಗ್ಗೆ ಯಾರಾದರೂ ಡೌಟ್ ಪಟ್ಟರೆ ಅವ್ರಿಗೆ ಆಸದ ರಾಜಕಾರಣದ ಬಗ್ಗೆ ಮಾಹಿತಿ ಇಲ್ಲ ಅಂತ ನಾನು ಹೇಳಕ್ಕೆ ಹೋಗ್ತೀನಿ ಅದನ್ನೇ ಹೇಳ್ತಿರೋದು ನಾನು ಜಿಲ್ಲೆಯಲ್ಲಿ ಅವ್ರ ಶಕ್ತಿ ಬಗ್ಗೆ ಯಾರು ಪ್ರಶ್ನೆ ಮಾಡಬಾರ್ದು ಹಾಸನ ವಿಧಾನಸಭಾ ಕ್ಷೇತ್ರದಲ್ಲಿ ನನ್ನ ಶಕ್ತಿನ ಯಾರು ಪ್ರಶ್ನೆ ಮಾಡಲ್ಲ ಅದೇ ರೀತಿ ಜಿಲ್ಲೆಯಲ್ಲಿ ಅವ್ರ ಶಕ್ತಿ ಯಾರು ಪ್ರಶ್ನೆ ಮಾಡಬಾರ್ದು ಅವ್ರ ಪಾರ್ಟಿಯ ಪ್ರಶ್ನಾರ್ಥಿತ ನಾಯಕರು ಅವ್ರದೇ ಆದಂತ ಶಕ್ತಿ ಇದೆ ಜಿಲ್ಲೆಯಲ್ಲಿ ಅವ್ರವ್ರ ಕ್ಷೇತ್ರದಲ್ಲಿ ಅವ್ರವ್ರದ್ದು ಇರುತ್ತೆ ಅದೇ ರೀತಿ ಅವರು ಅವ್ರ ಪಾರ್ಟಿಲಿ ಅವರೇ ಸರ್ವೋಚ್ಚ ನಾಯಕರು ಅದನ್ನ ಯಾರಿಗಾರು ಡೌಟ್ ಇದ್ರೆ ನಾನು ಅದನ್ನ ಕ್ಲಾರಿಫೈ ಮಾಡ್ತೀನಿ ಖಂಡಿತವಾಗ್ಲೂ ರೇವಣ್ಣ ಪ್ರಭಾವಿ ನಾಯಕರು ಇದ್ದಾರೆ ಅವ್ರ ಶಕ್ತಿಯಿಂದಾನೇ ಇಡೀ ರಾಜ್ಯದಲ್ಲಿ ಒಂದೇ ಒಂದು ಜಾತ್ಯತೀತ ಜನತಾದಳ ಗೆದ್ದಿದ್ದು ರೇವಣ್ಣ ಅವ್ರ ನೇತೃತ್ವದಲ್ಲೇನೆ ಎಮ್ ಎಲ್ ಸಿ ಇಡೀ ರಾಜ್ಯದಲ್ಲಿ ಬೆಂಗಳೂರು ಗ್ರಾಮಾಂತರ ರಾಮನಗರದಲ್ಲಿ ಕುಮಾರಸ್ವಾಮಿ ಅವ್ರು ನಿಂತಂಥ ಕ್ಯಾಂಡಿಡೇಟ್ ಸೋತಾಗ್ಲೂ ಕೂಡ ಸೂರಜ್ ರೇವಣ್ಣ ಅವ್ರು ಗೆದ್ದಿದ್ದಾರೆ ಅವ್ರದೇ ಶಕ್ತಿ ಇದೆ ಆ ಶಕ್ತಿ ಬಗ್ಗೆ ಯಾರು ಕೂಡ ಪ್ರಶ್ನೆ ಮಾಡೋಂಥದ್ದು ಒಳಿತಲ್ಲ ರಾಜಕಾರಣ ಬರುತ್ತೆ ಹೋಗುತ್ತೆ ಚುನಾವಣೆ ಬರುತ್ತೆ ಹೋಗುತ್ತೆ ನಾನೊಂದ್ಸಲಿ ಗೆಲ್ತೀನಿ ಅವ್ರೊಂದ್ಸಲಿ ಗೆಲ್ಬೋದು ಅವ್ರ ಕ್ಷೇತ್ರದಲ್ಲಿ ಅವ್ರು ಗೆಲ್ಬೋದು ನನ್ನ ಕ್ಷೇತ್ರದಲ್ಲಿ ನಾವು ಗೆಲ್ಬೋದು ಆದ್ರೆ ರೇವಣ್ಣ ಅವ್ರಿಗೆ ಗೌರವ ಕೊಡೋ ಅಂತ ಕೆಲಸವನ್ನು ಮಾತ್ರ ಮಾಡಲೇಬೇಕು ಯಾಕಂದ್ರೆ ಅವ್ರದೇ ಶಕ್ತಿ ಇಟ್ಕೊಂಡಿದ್ದಾರೆ ರಾಜಕೀಯ ಶಕ್ತಿ ಇಟ್ಕೊಂಡಿದ್ದಾರೆ ಅಲ್ಲ ಅವ್ರ ಶಕ್ತಿ ನಾನು ಒಳ ನರಸೀಪುರದ ಕ್ಯಾಂಡಿಡೇಟ್ ಅಲ್ಲ ಹಾಸನ್ ಕ್ಯಾಂಡಿಡೇಟ್ ಹಾಸನದಲ್ಲಿ ನಂದೇ ಶಕ್ತಿ ಇದೆ ಅದನ್ನೇ ನಾನು ಕ್ಲಾರಿಫೈ ನನ್ನ ಶಕ್ತಿ ಏನ್ ಹೇಳಿ ನಮ್ಮ ಕಾರ್ಯಕರ್ತರು ನಮ್ಮ ಮುಖಂಡರು ಏನ್ ಕೆಲಸ ಮಾಡಿದ್ದಾರೆ ಅದ್ರ ಪುಣ್ಯ ನನಗಿದೆ ಹಂಗಾಗಿ ನನಗೆ ಶಕ್ತಿ ಇದೆ ಅಂತ ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ.